ನಾಳೆ ರಾಜ್ಯಕ್ಕೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮ್ ಅವರು ಬರಲಿದ್ದಾರೆ. ಮಡಿಕೇರಿಯಲ್ಲಿ ಉಂಟಾದಂತಹ ಹಾನಿಯ ಬಗ್ಗೆ ಪರಿಶೀಲನೆ ನಡೆಸೋದಕ್ಕೆ ರಕ್ಷಣಾ ಸಚಿವರು ಬರಲಿದ್ದಾರೆ. ನಾಳೆ ರಾಜ್ಯಕ್ಕೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮ್ ಅವರು ಬರಲಿದ್ದಾರೆ. ಸೀತಾರಾಮನ್ ಮಡಿಕೇರಿಯಲ್ಲಿ ಉಂಟಾದಂತಹ ಹಾನಿಯ ಬಗ್ಗೆ ಪರಿಶೀಲನೆ ನಡೆಸೋದಕ್ಕೆ ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ರಕ್ಷಣಾ ಸಚಿವರಿಗೆ ಏನು ಎಸ್ಕಾರ್ಟ್ ವ್ಯವಸ್ಥೆ ಇರೋದಿಲ್ಲ. ಯಾವ ವಿವಿಐಪಿಗಳಿಗೂ ಈ ಭಾಗದಲ್ಲಿ ಬಂದಂತಹ ಸಂದರ್ಭದಲ್ಲಿ ಎಸ್ಕಾರ್ಟ್ ವ್ಯವಸ್ಥೆಯನ್ನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಮಡಿಕೇರಿಯಲ್ಲಿ ಶಾಸಕ ಅಪ್ಪಚ್ಚು ರಂಜನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಇವತ್ತು ತುರ್ತು ಸಭೆಯನ್ನು ಕೂಡ ನಡೆಸಲಾಗಿತ್ತು. ಆ ಒಂದು ಸಭೆಯ ಬಳಿಕ ಅಪ್ಪಚ್ಚು ರಂಜನ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ನಾಳೆ ರಕ್ಷಣಾ ಸಚಿವರು ಮಡಿಕೇರಿ ಭಾಗಕ್ಕೆ ಬಂದು ಭೇಟಿಯನ್ನು ನೀಡಿ ನೆರೆ ಸಂತ್ರಸ್ತರ ವಿಚಾರಗಳ ಬಗ್ಗೆ, ಅಲ್ಲಿ ನಡೀತಿರುವಂತಹ ಸಮಸ್ಯೆಗಳ ಬಗ್ಗೆ ಪರಿಶೀಲನೆಯನ್ನು ನಡೆಸಲಿದ್ದಾರೆ. ನಡೀತಾ ಇದೆ, ಅದಕ್ಕಾಗಿ ವಿಲೇಜಸ್ ಹೋಗ್ಬೇಕು. ಈಗ ಕೆಲವೊಂದರ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ದರೋಡೆಗಳು ನಡೀತಾ ಇವೆ, ಕಳ್ಳತನ ನಡೀತಾ ಇದೆ, ಅದಕ್ಕಾಗಿ ವಿಲೇಜಸ್ ಹೋಗಬೇಕಾಗ್ತದೆ. ಆ ದೃಷ್ಟಿಯಿಂದ ನಿನ್ನೆ ನಾವು 5 ಕಿಲೋಮೀಟರ್ವರೆಗೆ ರಸ್ತೆಯನ್ನು ಕ್ಲಿಯರ್ ಮಾಡಿದ್ವಿ. ಅದು ಮುಕ್ಕೋಡ್ಲಿಗೆ ಹೋಗೋದು ಮುಕ್ಕೋಡ್ಲು ಮತ್ತು 30 ಕಿಲೋ ಕ್ಲಿಯರ್ ಮಾಡಿದ್ದೇವೆ. ಅದರ ಜೊತೆಗೆ ನಮ್ಮನೆ ಸೋಮವಾರಪೇಟೆಯಿಂದ ಗರ್ವಾಲೆಯವರೆಗೂ ಕ್ಲಿಯರ್ ಮಾಡಿದ್ದೇವೆ. ಸಿರಂಗಳಿವರೆಗೂ ಮಾಡಿದ್ದೇವೆ. ಮತ್ತು ಸಿರಂಗಳಿಂದ ಗರ್ವಾಲೆ 1 ಕಿಲೋಮೀಟರ್ ಇರೋದು, ಅಲ್ಲಿ ಹೋಗಲು ಪರಿಸ್ಥಿತಿ ಇಲ್ಲ. ಅದರ ಜೊತೆಗೆ ನಮ್ಮ ಇದರಲ್ಲಿ ಕಿರುಗುಂದೂರಲ್ಲಿ ಕೂಡ ಹೋಗುವಂಥ ಪರಿಸ್ಥಿತಿ ಇಲ್ಲ, ಆಕ್ಸಸ್ಸೇ ಇಲ್ಲ ಅಲ್ಲಿ. ಅದರ ಜೊತೆಗೆ ನಮ್ಮ ಇದರಲ್ಲಿ ಸೂರ್ಲಭಿ ಕೂಡ ಅಮ್ಯಾಲ ಮುಟ್ಲಿಗಾಗಿ ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಚೆಗೆ ಗಾಳಿ ಬಿಡುಗಾಗುವ ರಸ್ತೆನೂ ಕೂಡ ಬ್ಲಾಕ್ ಆಗಿಬಿಟ್ಟಿದೆ, ಎಲ್ಲಿ ಕೂಡ ಆಕ್ಸಸ್ ಇಲ್ಲ. ಆ ಆಕ್ಸಸ್ಸನ್ನು ಮಾಡಬೇಕು ಟೆಂಪ್ರವರಿಯಾಗಿ, ಅಟ್ಲೀಸ್ಟ್ ಒಂದು ಜೀಪ್ ಫೋರ್ ವೀಲರ್ ಮಾಡಬೇಕು ಅಂತೇಳಿ ವಿಚಾರದಲ್ಲಿ ಈಗ ಕೈಗೆತ್ತಿರುವ ಕ್ರಮ ಅದನ್ನು ಮಾಡ್ತಾ ಇದ್ದೀವಿ. ಮತ್ತು ಸುಮಾರು ಬಾಡಿಗಳು ಕಾಣೋದಿಲ್ಲ ನಮಗೆ ಇವತ್ತು ಪಕ್ಕಾ ಒಂದು ಮಿಸ್ಸಿಂಗ್ ಅಂತೇಳಿ. ನಮ್ಮ ಮೊನ್ನೆವರೆಗೆ 100 ಅಂತಿತ್ತು, ಅದು ಕಡಿಮೆಯಾಗಿ ಈಗ ಬಂದು ಸುಮಾರು ಒಂದು 30 ಜನ ಮಿಸ್ಸಿಂಗ್ ಅಂತ ಹೇಳೋದು ಬರ್ತಾ ಇದೆ. ಅದರಲ್ಲಿ 100% ಸತ್ತೋಗ್ಬಿಟ್ಟಿದ್ದಾರೆ ಅಂತೇಳೋದು 8 ಜನ. ಅವರ ಬಾಡಿ ತೆಗಿಲಿಕ್ಕೆ ಆಗ್ತಾಯಿಲ್ಲ. ಇವತ್ತು ಕೂಡ ಟ್ರೈ ಮಾಡ್ತಾಯಿದ್ದೀವಿ, ಅಟ್ಟಿಹಳ್ಳಿಯಲ್ಲಿ ಟ್ರೈ ಮಾಡ್ತಾಯಿದ್ವಿ. ಒಬ್ಬರು ಫ್ರಾನ್ಸಿಸ್ ಅಂತರೊಬ್ಬರು ಮಿಸ್ ಆಗಿದ್ದಾರೆ, ಇನ್ನೊಂದು ಮುಕ್ಕೋಳ್ಳಲ್ಲಿದ್ದಾರೆ. ಅವರು 100% ಸತ್ತಿದ್ದಾರೆ ಅಂತ ಕನ್ಫರ್ಮ್ ಮಾಡಿದ್ರು. ಎಸ್ ಅಪ್ಪಚ್ಚು ರಂಜನ್ ಅಲ್ಲಿನ ಶಾಸಕರು ಇವತ್ತು ಏನು ಜಿಲ್ಲಾಡಳಿತ ತುರ್ತಾಗಿ ಸಭೆಯನ್ನು ಕರೆದಿತ್ತು. ಆ ಸಭೆಯ ಒಂದು ಎಲ್ಲ ವಿವರವನ್ನು ಕೊಟ್ಟರು, ಸಭೆಯಲ್ಲಿ ಏನೆಲ್ಲ ಮಾಹಿತಿಯನ್ನು ಹಂಚಿಕೊಳ್ಳಲಾಯಿತು. ಇನ್ನೊಂದು ಕಡೆಗೆ ರಕ್ಷಣಾ ಸಚಿವರು ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಆಗುತ್ತೆ, ಹೇಗೆ ಕ್ರಮವನ್ನು ಕೈಗೊಳ್ಳಲಾಗಿದೆ, ಇನ್ನೊಂದು ಕಡೆ ಯಾವ ಭಾಗದಲ್ಲಿ ಜಾಸ್ತಿ ಅನಾಹುತಗಳಾಗಿದೆ ಅಲ್ಲಿ ಹೆಚ್ಚಿನ ಪರಿಹಾರ ಕೊಡೋದಾಗಿರಬಹುದು, ಅನುದಾನವನ್ನು ನೀಡೋದಾಗಿರಬಹುದು, ಜನರು ಎಷ್ಟರ ಮಟ್ಟಿಗೆ ಅಲ್ಲಿ ಕಷ್ಟ ಅನುಭವಿಸ್ತಿದ್ದಾರೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ನಾವು ನೀಡ್ತೀವಿ ಅಂತ ಹೇಳಿ ಅಪ್ಪಚ್ಚು ರಂಜನ್ ಅವರು ಹೇಳಿದರು. ಇನ್ನು ಈಗಾಗಲೇ ಅಲ್ಲಿ ಒಂದಿಷ್ಟು ಮೃತದೇಹಗಳು ಕೂಡ ಸಿಲುಕಿರುವಂತಹ ಮಾಹಿತಿ ಇದೆ. ಗುಡ್ಡ ಕುಸಿತ ಆಗಿರುವಂಥ ಹಿನ್ನೆಲೆ ಆಗಿರ್ಬೋದು, ಭೂಮಿ ಕುಸಿತ ಆಗಿರುವಂಥ ಹಿನ್ನೆಲೆ ಆಗಿರ್ಬೋದು, ಅಲ್ಲಿ ನೀರಿನಲ್ಲಿ ಮುಳುಗಡೆ ಆಗಿರುವಂತಹ ಜನರಾಗಿರ್ಬೋದು, ಅವರ ಬಗ್ಗೆ ಕೂಡ ಅಪ್ಪಚ್ಚು ರಂಜನ್ ಅವರು ಮಾಹಿತಿಯನ್ನು ಕೊಟ್ಟರು. ಆದರೆ ಇನ್ನೂ ಕೆಲವೊಂದಿಷ್ಟು ಮೃತದೇಹಗಳು ಪತ್ತೆ ಆಗಿಲ್ಲ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಮಡಿಕೇರಿ ಶಾಸಕ ಅಪ್ಪಚ್ಚು ರಂಜನ್ ಅವರು ಜಿಲ್ಲಾಧಿಕಾರಿಗಳು ಕರೆದಂತಹ ತುರ್ತು ಸಭೆಯಲ್ಲಿ ಈ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಸ್, ಮಡಿಕೇರಿಯಲ್ಲಿ ಕೊಡಗು ಭಾಗದಲ್ಲಿ ಉಂಟಾದಂತಹ ಹಾನಿಗೆ ಪರಿಶೀಲನೆ ನಡೆಸೋದಕ್ಕೆ ರಕ್ಷಣಾ ಸಚಿವರು ಬರಲಿದ್ದಾರೆ.